ಓಕೆ ಫ್ರೆಂಡ್ಸ್, ಸೂಪರ್ ಆಗಿರುವಂತಹ ಹಾಡು ನೋಡ್ಕೊಂಬಂದ್ವಿ. ನಮಗೆ ನೆಕ್ಸ್ಟ್ ಮೆಸೇಜ್ ಬಂದಿದ್ದು ಬ್ಯಾಂಗ್ಳೂರಿಂದ ಶಿಲ್ಪಶ್ರೀ ಅವರು ಮೆಸೇಜ್ನ ಕಳಿಸಿದ್ದಾರೆ ಚೆನ್ನಾಗಿರುವಂತಹ ವಿಡಿಯೋ ಜೊತೆಗೆ. ಇವರು ಡಿ ವಿ ಎಸ್ ಶಿಲ್ಪಶ್ರೀ ಕಾಲೇಜಲ್ಲಿ ಸ್ಟಡಿ ಮಾಡ್ತಾರಂತೆ. ಇದು ಅವ್ರ ಕಾಲೇಜ್ ಹೆಸರು. ಇರುವಂತಹದ್ದು ಬೆಂಗಳೂರಲ್ಲಿ ತುಂಬ ಡಬ್ ಸ್ಮ್ಯಾಶ್ ಮಾಡ್ತಾರೆ. ಫ್ರೀ ಟೈಮ್ನ ಡಬ್ ಸ್ಮ್ಯಾಶ್ ಮಾಡೋದ್ರಲ್ಲೇ ಕಳೆದಾಗ್ತಾರೆ. ಸೊ ಏನೋ ಒಂಥರ ಖುಷಿ ಅಂತೆ ಅವ್ರಿಗೆ ಈ ರೀತಿ ಆ್ಯಕ್ಟಿಂಗ್ ಮಾಡೋದು, ಡಬ್ ಸ್ಮ್ಯಾಶ್ ಮಾಡೋದು ಅಂದರೆ. ಸೊ ಅಗೇನು ವೀಡಿಯೋಸ್ ನೋಡಿದೆ, ವೀಡಿಯೋಸ್ ಕೂಡ ಸೂಪರ್ ಆಗಿತ್ತು. ಸುಮ್ಮನೆ ಏನು ಮಾಡಲ್ಲ ಕಣ್ರಿ, ಸೂಪರ್ ಆಗಿರುವಂತಹ ವೀಡಿಯೋಸ್ ಮಾಡ್ತಾರೆ. ಚೆನ್ನಾಗಿರುವಂತಹ ವೀಡಿಯೋಸ್ ನನಗೂ ಕೂಡ ಕಳಿಸಿದ್ರು, ನೋಡಿದೆ, ಪ್ಲೇ ಮಾಡಿ ಸರ್ ಅಂತ ಹೇಳಿದ್ರು. ಚೆನ್ನಾಗಿತ್ತು, ಪ್ಲೇ ಮಾಡ್ಬೇಕು ತಾನೆ. ಸೊ ಅವರಲ್ಲಿರುವಂತಹ ಆ ಟ್ಯಾಲೆಂಟ್ನ ಎಲ್ಲ ಕರ್ನಾಟಕದ ಜನತೆಗೆ ತೋರಿಸ್ಬೇಕು ತಾನೆ. ಅದಕ್ಕೋಸ್ಕರನೇ ನಮ್ಮ ಬೆಂಗಳೂರಿನ ದೇವಿಕಾ ಅವರು ಏನು ಮಾಡಿದ್ದಾರೆ ಅನ್ನುವಂತಹ ವೀಡಿಯೋಗಳನ್ನು ತೊಗೊಂಡು ಬಂದಿದ್ದೀನಿ. ನೋಡ್ಕೊಂಬರೋಣವಾ, ಬನ್ನಿ. ವಾವ್ ದೇವಿಕಾ ಮೇಡಮ್, ಸೂಪರ್. ನಿಮ್ಮ ವೀಡಿಯೋಸ್ ಸೂಪರ್ ಆಗಿತ್ತು, ನಿಮ್ಮ ಟ್ಯಾಲೆಂಟ್ ಸೂಪರ್. ಅಗೇನ್ ಹೇಳಿದ್ರಿ ಕಾಲೇಜ್ಗೆ ಹೋಗ್ತೀನಿ ಅಂತ. ನಾನು ನಿಮಗೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಫ್ರೀ ಟೈಮ್ ಸಿಕ್ಕಾಗ ಡಬ್ ಸ್ಮ್ಯಾಶ್ ಮಾಡಿ. ಬಟ್ ಕಾಲೇಜ್ ಅವರ್ಸು ಕಾಲೇಜೆಲ್ಲ ಬಿಟ್ಟು ಇದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಫಸ್ಟ್ ಕಾಲೇಜ್, ಫಸ್ಟ್ ಎಜುಕೇಷನ್, ಅದಾದಮೇಲೆ ಟೈಮ್ ಉಳಿದ್ರೆ ಆ ಆ್ಯಕ್ಟು, ಡಬ್ಬು, ಡಾನ್ಸು, ಸಿಂಗಿಂಗು ಏನು ಬೇಕಾದ್ರೂ ಮಾಡಿ. ಹಾಂ, ಸಿಂಗಿಂಗ್ ಅಂದಮೇಲೆ ನೆನಪಾಯ್ತು, ದೇವಿಕಾ ಅವರಿಗೆ ಹಾಡೋದು ತುಂಬ ಇಷ್ಟ. ಸಿಂಗಿಂಗ್ ಕಲ್ತಿಲ್ಲ ಇವರು, ಬಟ್ ಹಾಡೋದಂದರೆ ಅವ್ರಿಗೆ ತುಂಬ ಇಷ್ಟ ಅಂತೆ ಮೆನ್ಷನ್ ಮಾಡಿದರು. ಸಿಂಗಿಂಗ್ ಅಂತ ಹೇಳಿದ್ನಲ್ಲ, ಇವಾಗ ನೆನಪಾಯ್ತು. ಓಕೆ ದೇವಿಕಾ ಮೇಡಮ್, ನಿಮ್ಮ ಲೈಫ್ಗೆ ಒಂದು ಬಿಗ್ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನಿಮಗೋಸ್ಕರ ಚೆನ್ನಾಗಿರೋ ಹಾಡು ನಾನಿವಾಗ ಪ್ಲೇ ಮಾಡ್ತಾ ಇದ್ದೀನಿ. ನಡ್ಕೊಂಬನ್ನಿ.